ರಾಜಕಾರಣ ಅಂದ್ರೆ ಫಸ್ಟ್ ಟೈಮ್ ಎಮ್ ಎಲ್ ಎ ಆದಾಗ ಹೆಚ್ಚು ಕಮ್ಮಿ ಹತ್ತೈದು ಕೋಟಿ ಘೋಷಣೆ ಮಾಡ್ಕೊಳ್ತಾರೆ ಎರಡನೇ ಸಾವಿರ ಬಂದಾಗ್ಲಿ ನೂರಾರು ಕೋಟಿ ಹೋಗಿರ್ತಾರೆ ನೀವು ಅದನ್ನ ಮೀರಿ ರಾಜಕಾರಣಕ್ಕಿನ್ನೂ ಅಧಿಕೃತವಾಗಿ ಯಾವುದೇ ಅಧಿಕಾರವನ್ನು ಪಡೆದಿಲ್ಲ ಹಣ ಮಾಡೋಕ್ಕೆ ರಾಜಕಾರಣಕ್ಕೆ ಬರೋರ ಸಂಖ್ಯೆ ಜಾಸ್ತಿ ಇರಬೇಕು ನಿಮ್ಗಾಗಲೇ ಹಣ ಮಾಡಿದಿರಿ ರಾಜಕಾರಣಕ್ಕೆ ಬರೋಕೆ ಯಾವುದೋ ಒಂದು ಕಾರಣ ಇರುತ್ತೆ ಎಮ್ ಎಲ್ ಎ ಆಗ್ಬೇಕು ಅಂತಂದ್ರೆ ಒಂದು ಕಾರಣ ಇರುತ್ತೆ ಉಮಾಪತಿ ಗೌಡರು ಎಮ್ ಎಲ್ ಎ ಆಗ್ಲಿಕ್ಕೆ ಯಾವ್ದೋ ಒಂದು ಚುಚ್ಚಿ ಇರುತ್ತೆ ಅಲ್ಲಿ ಕಾರಣ ಕಾರಣ ಆ ಥರದ್ದು ನಮ್ಮ ರೋಡ್ ಅಲ್ಲಿ ಟಾರ್ ಹಾಕ್ಬೇಕಾಗಿತ್ತು ಸುಮಾರು ಒಂದು ಎರಡು ವರ್ಷ ಕೇಳಿದೆ ಕೊನೆಗೆ ಆಮೇಲೆ ನಾನು ನೇರವಾಗಿ ಅವ್ರಿಗೆ ಫೋನ್ ಮಾಡಿದೆ ಸ್ವಾಮಿ ಹಿಂಗೆ ಟಾರ್ ಹಾಕಬೇಕು ನಿಮ್ಮ ಮನೆ ದುಡ್ಡಲ್ಲಿ ಹಾಕಿ ಅಂತಲ್ಲ ನಮ್ಮ ಮನೆ ಹೆಚ್ಚು ಕಡಿಮೆ ಆ ಸ್ಟ್ರೆಚ್ ಸುಮಾರೊಂದು ನೂರು ನೂರು ಮೂವತ್ತು ಮೀಟ್ರು ಬರ್ತದೆ ನಿಮ್ಮ ಕೈಲಿ ಹಾಕೋಕ್ಕಾಗಲಿಲ್ಲ ಅಂದರೆ ಹೇಳಿ ನಾನೇ ಹಾಕಿಸ್ಕೊತೀನಿ ಬಟ್ ಅದಾದಮೇಲೆ ಬೇರೆ ರೀತಿ ಇರ್ತದೆ ಪರಿಣಾಮ ಅಂತ ಕೊನೆಗೆ ಎರಡು ದಿವಸ ಕಳೆದ ಮೇಲೆ ಒಂದು ಒಂದು ಲಾರಿ ಲೋಡ್ ಕಳಿಸ್ಬಿಟ್ಟು ನಿರು ನೂರು ಇಪ್ಪತ್ತು ಮೀಟ್ರೂ ಟಾರ್ ಹಾಕ್ಸ್ಬಿಟ್ರು ಮುಗಿದೋಯ್ತು ಇಷ್ಟೇ ಇಷ್ಟು ಆವಾಗ ನಾನು ಅಂದ್ಕೊಂಡೆ ಇದು ಯಾವುದಪ್ಪ ಇದು ನಮಗೆ ಬೇಕಾಗಿರೋದು ನಾವು ಯಾಕೆ ಭಿಕ್ಷೆ ಬಿಡಬೇಕು ಟ್ಯಾಕ್ಸ್ ಕಟ್ತೀನಿ ಸಾಲ ಸೋಲ ಮಾಡ್ತೀನೋ ಇನ್ನೊಂದ್ ಮಾಡ್ತೀನೋ ಒಂದು ಪ್ರಾಜೆಕ್ಟ್ ಮಾಡ್ತೀನಿ ಅಂದ್ರೆ ಸರ್ಕಾರಕ್ಕೆ ನಂದೇ ಆದಂತ ಒಂದು ಸಣ್ಣ ಪ್ರಮಾಣ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ತೀನಿ ನಾನು ಫ್ರೀಯಾಗಿ ಕೇಳ್ತಾ ಇಲ್ಲ ಮನೆ ದುಡ್ಡಲ್ಲಿ ಹಾಕ್ಸಿ ಕೇಳ್ತಾ ಇಷ್ಟಕ್ಕೆ ನನಗ್ ಸಿಗೋ ಅವಕಾಶನ ನಾನು ಅಥವಾ ನನಗ್ ಸಿಗೋ ಸೌಲತ್ಗಳನ್ನ ಇಷ್ಟು ಬೇಡ್ಕೋಬೇಕು ಅಂದ್ರೆ ನಮ್ಮಲ್ಲಿ ನಾಲ್ಕೂವರೆ ಲಕ್ಷ ಜನ ಓಟರ್ಸ್ ಇದ್ದಾರೆ ಅವ್ರಿಗೆ ಸಿಕ್ಕಿದೆ ಏನ್ ಸಿಕ್ಕಿಲ್ಲ ಅಂತ ಹೇಳಿ ನಾವೊಂದು ನಾಲ್ಕೈದು ದಿವಸ ಸ್ವಲ್ಪ ಎಲ್ಲಾ ಒಂದಷ್ಟು ಜನದ ಹತ್ರ ಚರ್ಚೆ ಮಾಡಿದಾಗ ಅವಾಗ ಹೇಳಿದ್ದು ಈ ಈತನ ದಬ್ಬ ಆಳಕೆ ಒಂದು ಏನು ರೂಡ್ ಬಿಹೇವಿಯರ್ ಇರ್ಬೋದು ಕೆಲವೊಂದಷ್ಟು ಕಾರಣಗಳು ಬಂದಾಗ ಅವಾಗ ನಾನು ಅಂದ್ಕೊಂಡೆ ನಾನು ಯಾಕೆ ಸುಮ್ಮನೆ ಇರಲಿ ನಮ್ಗೆಲ್ಲ ಕ್ಯಾಲಿಬರ್ ಇದೆ ಯಾಕೆ ತಲೆ ಕೆಡಿಸ್ಕೋಬೇಕು ಇಳಿಯನ ಬಿಡು ನಮ್ಮ ಚಿಕ್ಕಮನ್ನೇ ಜನ ನಂಬಿಸಿ ಗೆಲ್ಸಿದ್ದಾರೆ ಈ ಎಂಟರಲ್ಲಿ ಒಂದು ಕಾಂಗ್ರೆಸ್ ಗೆದ್ದಿರೋದು ಅದು ಶೋಭಾ ಜಗದೀಶ್ ಗೌಡ್ರು ಯಾಕೆ ಗೆದ್ರು ಪ್ರಶ್ನೆ ಮಾಡೋ ಕ್ಯಾಲಿಬರ್ ಇದಕ್ಕೆ ಗೆದ್ರು ಸೊ ಹಂಗೆ ನಾನು ಪ್ರಶ್ನೆ ಮಾಡೋ ಕ್ಯಾಲಿ ಕ್ಯಾಲಿಬರ್ ನನಗೂ ಭಗವಂತ ಕೊಟ್ಟಿದ್ದಾನೆ ಆಮೇಲೆ ಏಜ್ ಫ್ಯಾಕ್ಟ್ರ್ ಇದೆ ಯಾಕೆ ಬಿಡಬೇಕು ಅಂತೇಳಿ ಸೊ ಅವತ್ತು ಡಿಸೈಡ್ ಮಾಡಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅವಕಾಶಗಳು ಸಿಗ್ಲಿಲ್ಲ ಇಸಲಿ ಅವಕಾಶ ಸಿಗ್ತದೆ ಅಂತ ನಾನು ಭಾವಿಸಿದ್ದೀನಿ